ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಅರ್ಧಕ್ಕೆ ಸ್ಟಾಪ್ ಆಗಿದ್ದಂತಹ ಒಂದು ಪಾಪ್ಯುಲರ್ ಸೀರಿಯಲ್ ಮಗಳು ಜಾನಕಿ ಎನ್ನುವಂತಹ ಸೀರಿಯಲ್, ಈ ಒಂದು ಸೀರಿಯಲ್ ಮತ್ತೆ ಶುರು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ, ಡೆಡಿಕೇಟೆಡ್ ವಿಡಿಯೋನ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ ಈ ಒಂದು ಸೀರಿಯಲ್ನ ಅಭಿಮಾನಿಗಳು ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ರು, ಹಾಗೆಯೇ ಸೀರಿಯಲ್ ಬರ್ತಾ ಇರೋದಕ್ಕೆ ಸಖತ್ ಖುಷಿ ಕೂಡ ಆಗಿದ್ರು. ಬಟ್ ಇವಾಗ ಅವರಿಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಇರುವಂಥದ್ದು. ಅದೇನು ಅಂತ ಹೇಳಿದ್ರೆ, ಈ ಸೀರಿಯಲ್ನಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರಗಳಲ್ಲಿ ಒಂದಾಗಿತ್ತು ಜಾನಕಿ ಎನ್ನುವಂತಹ ಪಾತ್ರ. ಮಗಳು ಜಾನಕಿ ಸೀರಿಯಲ್ ಶುರುವಾದಾಗಲಿಂದನೂ ಕೂಡ ಈ ಒಂದು ಪಾತ್ರ, ಜಾನಕಿ ಪಾತ್ರವನ್ನು ನಿರ್ವಹಿಸಿರೋದು ಗಾನವಿ ಲಕ್ಷ್ಮಣ್ ಅವರು. ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಂತಹ ಇವರು ಈ ಒಂದು ಸೀರಿಯಲ್ನ ಮೂಲಕನೇ ಸಖತ್ ಪಾಪ್ಯುಲಾರಿಟಿನ ಕೂಡ ಗಳಿಸ್ಕೊಂಡಿದ್ರು. ಜೊತೆಗೆ ಈ ಒಂದು ಸೀರಿಯಲ್ಗೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಬಟ್ ಅದೇ ಸಮಯದಲ್ಲಿ ಲಾಕ್ಡೌನ್ ಕಾರಣದಿಂದ ಈ ಒಂದು ಸೀರಿಯಲ್ನ ಅರ್ಧಕ್ಕೇನೆ ಸ್ಟಾಪ್ ಮಾಡಿದ್ರು. ಇದೀಗ ಅಂತ ಹೇಳಿದ್ರೆ ಸುಮಾರು 2.5 ವರ್ಷಗಳ ನಂತರ ಮತ್ತೆ ಈ ಸೀರಿಯಲ್ ಆರಂಭವಾಗ್ತಾ ಇದ್ದು, ಈ ಸೀರಿಯಲ್ನಲ್ಲಿ ಜಾನಕಿಯ ಪಾತ್ರದಲ್ಲಿ ಗಾನವಿ ಲಕ್ಷ್ಮಣ್ ಅವರು ಕಾಣಿಸಿಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ಇದೀಗ ಸಿಗ್ತಾ ಇದೆ. ಇವರು ಬೇರೆ ಪ್ರಾಜೆಕ್ಟ್ಸ್ಗಳಲ್ಲಿ ತುಂಬಾ ಬ್ಯುಸಿ ಆಗಿರೋದ್ರಿಂದ ಈ ಒಂದು ಪಾತ್ರವನ್ನು ಬೇರೆಯ ಹೊಸ ನಾಯಕಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, ಈ ಒಂದು ಪಾತ್ರಕ್ಕೆ ಯಾವ ನಾಯಕಿ ಬರಬಹುದು ಅನ್ನುವಂತಹ ಪ್ರಶ್ನೆಗೆ ಇನ್ನೂ ತನಕ ಕೂಡ ಉತ್ತರ ಸಿಕ್ಕಿಲ್ಲ. ಆದಷ್ಟು ಬೇಗನೆ ಈ ಒಂದು ವಿಷಯದ ಬಗ್ಗೆ ಅಂತ ಹೇಳಿದ್ರೆ, ಜಾನಕಿ ಪಾತ್ರದಲ್ಲಿ ಹೊಸದಾಗಿ ಕಾಣಿಸಿಕೊಳ್ತಾ ಇರುವಂತಹ ನಟಿ ಯಾರು ಅನ್ನೋದರ ಬಗ್ಗೆ TN ಸೀತಾರಾಮ್ ಸರ್ ಅವರು ಆದಷ್ಟು ಬೇಗನೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕಿದ್ದಾರೆ. ಸೊ ಆ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೇನೆ ಅದ್ರ ಬಗ್ಗೆ ಕೂಡ ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಷಯ ಗೊತ್ತಾದ ಮೇಲೆ ತುಂಬಾ ಜನ ಗಾನವಿ ಲಕ್ಷ್ಮಣ್ ಅವರನ್ನ ಜಾನಕಿ ಪಾತ್ರದಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಅದರಲ್ಲಿ ಒಬ್ಬರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್